नमस्कार वीक्षकरे मोगवार्तेगे स्वागत नानु भूमिका गांधी ई होत्तिन अपडेट्स लोक अदालत नडेसुवुदरिंद राजी संधानद मूलक प्रकरणगळन्न सुलभवागि मत्तु शीघ्रवागि यावुदे शुल्कविल्लदे इत्यर्थपडिसिकोळ्ळबहुदु एंदु तुमकूरु जिल्ला प्रधान सत्र मत्तु जिल्ला न्यायाधीशरद श्रीमती गीता तिळिसिदरु। तुमकूरु नगरद जिल्ला न्यायालयदल्लि सुद्दिगोष्ठियन्नु नडेसि मातनाडिद अवरु लोक अदालत अथवा जनता न्यायालयद मूल उद्देशवे पक्षगारर नडुवे राजी संधान माडुव मूलक प्रकरणगळन्नु अत्यंत शीघ्रवागि सौहार्दयुतवागि बगेहरिसुवुदु हागू पक्षगारर नडुवे वैमनस्य कडिमे माडि प्रकरणगळन्नु त्वरितवागि इत्यर्थगोळिसलागुवुदु एंदु तिळिसिदरु। ಸಾಮಾನ್ಯರಿಗೆ ಅತಿ ತ್ವರಿತ ಹಾಗೂ ವೆಚ್ಚವಿಲ್ಲದೆ ರಾಜು ಸಂಧಾನದ ಮೂಲಕ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ। ಈ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ದಿನಾಂಕ 12/11/2022 ರಂದು ಏರ್ಪಡಿಸಲು ನಿರ್ಧರಿಸಿದ್ರು। ದಸರಿ ರಾಷ್ಟ್ರೀಯ ಲೋಕದಲ್ಲಿ ಎಲ್ಲಾ ರೀತಿಯ ರಾಜಿ ಆಗಬಹುದಾದ ವ್ಯಾಜ್ಯ ಪೂರ್ವ ಹಾಗೂ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ। ಅಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರ ನಿರ್ದೇಶನದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ವತಿಯಿಂದ ಕಾಯಂ ಜನತಾ ನ್ಯಾಯಾಲಯಗಳಲ್ಲಿ ಈ ಲೋಕ ಅದಾಲತ್ ನಡೆಸಲಾಗುವುದು। ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ನೂರನ್ನಿಸಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು। ಪಾವಗಡದಲ್ಲಿ ದಸರಾ ಸಂಭ್ರಮವು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು। ಎರಡನೇ ದಿನದ ದಸರಾ ಸಂಭ್ರಮವು ನೋಡುಗರ ಕಣ್ಮನ ಸೆಳೆಯಿತು। ಈ ಕುರಿತಾದ ಒಂದು ವರದಿ ಇದೆ ನೋಡಿ। ಪಾವಗಡ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಮೈದಾನದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ರಂಗುರಂಗಿನ ಬಟ್ಟೆ ತೊಟ್ಟ ಮಹಿಳೆಯರು ಪುರುಷರು ಮಕ್ಕಳು ಸಂಭ್ರಮಿಸಿದರು। ಈ ವೇಳೆ ಹೆಣ್ಣು ಮಕ್ಕಳಿಗೆ ಶಮಿ ಸಮಿತಿಯ ವತಿಯಿಂದ ಅರಿಶಿನ ಕುಂಕುಮ ಬಳೆ ಹೂ ನೀಡಲಾಯಿತು। ಕಾರ್ಯಕ್ರಮದಲ್ಲಿ ಪಟ್ಟಣದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು। ನಂತರ ಪರಸ್ಪರ ಒಬ್ಬರಿಗೊಬ್ಬರು ಬನ್ನಿ ಎಲೆ ಕೊಡುವ ಮೂಲಕ ದಸರಾ ಹಬ್ಬದ ಶುಭಾಶಯಗಳು ಹಂಚಿಕೊಂಡಿದ್ದು ವಿಶೇಷವಾಗಿತ್ತು।
ಈ ವೇಳೆ ತಹಸೀಲ್ದಾರ್ ಕಚೇರಿ ಕಂದಾಯ ಅಧಿಕಾರಿ ರಾಜಗೋಪಾಲ್, ಕಂದಾಯ ನಿರೀಕ್ಷಕ ರಾಜೇಶ್, ಅಸೀಫ್, ಫಕುದ್ದೀನ್, ಶಶಿ, ಪ್ರಸಾದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಮೈಸೂರಿನ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಮೆರವಣಿಗೆಯಲ್ಲಿ ಗುಬ್ಬಿ ತಾಲೂಕಿನ ಬಿದರಹಳ್ಳಿ ಕಾವಲ್ನಲ್ಲಿ ನಿರ್ಮಾಣವಾಗುತ್ತಿರುವ ಹೆಚ್ಎಎಲ್ ಘಟಕದ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಸಾಗುವ ಮೂಲಕ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿತ್ತು. ನಿಟ್ಟೂರಿನಲ್ಲಿ ಆರಂಭವಾಗುತ್ತಿರುವ ಹೆಚ್ಎಎಲ್ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಮತ್ತು ಪಾವಗಡದ ಸೋಲಾರ್ ಪಾರ್ಕ್ ಸೇರಿ ಎರಡು ವಿಷಯಗಳ ಸಂಯೋಜನೆಯಲ್ಲಿ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗಿತ್ತು. ಇದನ್ನು ತಿಪಟೂರಿನ ಕಲಾಕೃತಿ ತಂಡ ಸುಮಾರು ಒಂದು ತಿಂಗಳಿನಿಂದಲೂ ಸ್ತಬ್ಧ ಚಿತ್ರವನ್ನು ತಯಾರಿಸಿತ್ತು. ಈ ಸ್ತಬ್ಧ ಚಿತ್ರ ನಿರ್ಮಾಣದ ಉಸ್ತುವಾರಿ ಮಲ್ಲಿಕಾರ್ಜುನ್ ಮತ್ತಿಘಟ್ಟ ನಿರ್ವಹಿಸಿದರೆ ಮುಖ್ಯ ಕಲಾವಿದರಾಗಿ ಶ್ರೀಗಂಧ ಶ್ರೀನಿವಾಸ್, ಮೈಸೂರಿನ ಸಂದೀಪ್, ಜಿತೇಂದ್ರ ಶಿಲ್ಪ ಆರ್ಟ್ಸ್, ಯೋಗೀಶ್ ಬಿಟು, ಹನುಮಂತ, ಮೈಸೂರಿನ ಮಹೇಶ್ ಗಾಂಜಂ ಸೇರಿದಂತೆ ಸುಮಾರು 18 ಜನ ಕಲಾವಿದರು ಶ್ರಮ ವಹಿಸಿದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ತುಮಕೂರು. ಅಮೋಘ ವಾರ್ತೆಯಲ್ಲಿಗೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅಮೋಘ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಿಂದ್ರ ಸಮೀಪದ ಕಮ್ಮಗಾನಹಳ್ಳಿಯಲ್ಲಿ ವಿಜಯದಶಮಿ ಹಾಗೂ ಆಯುಧ ಪೂಜಾ ಅಂಗವಾಗಿ ಕಮ್ಮಗಾನಹಳ್ಳಿಯ ಕೋದಂಡರಾಮಸ್ವಾಮಿ ದೇವರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ನಾಡಹಬ್ಬ ದಸರಾ ಹಾಗೂ ನವರಾತ್ರಿ ಆಚರಣೆ ಅಂಗವಾಗಿ ಗ್ರಾಮೀಣ ಭಾಗಗಳಲ್ಲೂ ಗ್ರಾಮ ದೇವತೆಗಳನ್ನು 9 ದಿನಗಳ ಕಾಲ ಪಟ್ಟಣಕ್ಕೆ ಕೋರಿಸಿ ವಿಜಯದಶಮಿಯಂದು ಅದ್ಧೂರಿ ಮೆರವಣಿಗೆ ನಡೆಸುತ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕು ಪೇರೆಸಂದ್ರ ಸಮೀಪ ಕಮ್ಮಗಾನಹಳ್ಳಿಯಲ್ಲಿ ಪಟ್ಟಣಕ್ಕೆ ಕೋರಿಸಿದ್ದ ಕೋದಂಡರಾಮ ದೇವರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಅಟೆಂಡ್ ಮಾಡಿದ್ರು. ಕಮ್ಮಗಾನಹಳ್ಳಿಯ ಯುವಕರ ಜೊತೆ ತಮಟೆ ನಾದಕ್ಕೆ ಕುಣಿದು ಮೆರವಣಿಗೆಗೆ ಇನ್ನಷ್ಟು ಮೆರುಗು ತುಂಬಿದರು. ಇನ್ನೊಂದು ವೇಳೆ ಮಾತನಾಡಿದ ಅವರು, ನಮ್ಮ ಊರು ಪೇರೇಂದ್ರ ದಯಾದಿಗಳ ಗ್ರಾಮವಿದ್ದಂತೆ. ಪ್ರತಿ ವರ್ಷ ಈ ರೀತಿಯ ಗ್ರಾಮೀಣ ಉತ್ಸವಗಳಿಗೆ ಬರುತ್ತೇನೆ. ಈ ಭಾಗದ ಎಲ್ಲ ಹಳ್ಳಿಗಳಲ್ಲೂ ನಡೆಯುವಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಾರೆ. ಮುಂದೆ ನಡೆಯುವ ಸ್ಥಳೀಯ ಸಂಸ್ಥೆ ಚುನಾವಣೆಯಾಗಲಿ, ವಿಧಾನಸಭಾ ಚುನಾವಣೆಯಾಗಲಿ, ಈ ಕಡೆ ನಮಗೆ ಭರ್ಜರಿ ಜಯ ಸಿಗುತ್ತದೆ ಎಂದರು. ಪ್ರತಿ ವರ್ಷ ಈ ಕಮ್ಮಗಾನಹಳ್ಳಿ ಅಂದ್ರೆ ಒಂದು ಹೆಣ್ಣು ಮಗುಗೆ ತೌರು ಮನೆ ಹಂಗೆ, ಇದು ಅತ್ತೆ ಮನೆ ಹಂಗೆ, ಆ ರೀತಿ ಇದು ನನಗೆ ತೌರು ಮನೆ. ಹೆರೇಸಂದ್ರೆ ಅತ್ತೆ ಮನೆ ಆದರೂ ಇದು ತೌರು ಮನೆ ಇದ್ದಂಗೆ ಹೆಣ್ಣು ಮಗು. ನಾನು ಆ ರೀತಿ ಭಾಷೆ ಅದೇ ರೀತಿ ಇವತ್ತು ಎಲ್ಲ ಒಟ್ಟಾಗಿ ಒಂದು ಮನೆ ಬಿಡ್ತೀರ ಎಲ್ಲ ಬಿಟ್ಟಿದೆ. ನಮಗೆ ಇನ್ನೂ ಇದ್ದಿದ್ದು ಸಂತೋಷ ಆಗಿದೆ. ಇವತ್ತಿನ ದಿವಸ ಈ ಗ್ರಾಮದಲ್ಲಿ ಬೇರೆಯವರು ಯಾರು ಹೆಜ್ಜೆ ಇಡೋಕ್ಕಾಗಲ್ಲ. ಇವನ್ನು 10 ಪೈಸೆ ಕೊಟ್ಟು ಹಂಚಬೇಕು ಅಂತಕ್ಕಂಥ ಯಾವನು ಬರೋಕ್ಕೂ ಆಗಲ್ಲ ಇಲ್ಲಿ. ಆ ರೀತಿ ಇರ್ತಕ್ಕಂಥದ್ದು ಒಂದು ಅತ್ತೆ ಮನೆ ತರ ತೌರು ಮನೆ ಪರಿಸರ ಇರ್ಬೋದು, ಅತ್ತೆ ಮನೆ ಹೆಣ್ಮಗು ಇದ್ದಂಗೆ ನನಗೆ ಇವೆರಡು ಎರಡು ಕಣ್ಣಿಗಳಿದ್ದಂಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪೇರಸಂದ್ರ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೆನ್ನಕೃಷ್ಣರೆಡ್ಡಿ, ಹಿರಿಯರಾದ ವೆಂಕಟರಮಣಪ್ಪ, ದೇವೇಂದ್ರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 4 ಬಾರಿ ಚಿಂತಾಮಣಿ ನ್ಯಾಯಾಲಯದಿಂದ ತಡೆಯಾಜ್ಞೆ ದೊರೆತು 5ನೇ ಬಾರಿಗೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಸಿಕ್ಕಿದ ಕಾರಣ ಜಮೀನನ್ನು ಸ್ವಚ್ಛಗೊಳಿಸಲು ಹೋದ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅನುಪಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗಾಯಾಳುಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ತಾಲೂಕಿನ ಬುರುಡಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅನುಪಲ್ಲಿ ಗ್ರಾಮದ ಸರ್ವೆ ನಂಬರ್ 42/8 1 ಎಕರೆ 25 ಗುಂಟೆ ಜಮೀನಿನ ವಿಚಾರಕ್ಕೆ ಮೆಹಬೂಬ್ ಜಾನ್ ಕುಟುಂಬ ಹಾಗೂ ಕೋನಪ್ಪರವರ ಕುಟುಂಬದ ನಡುವೆ ವಿವಾದವಿದ್ದು ಈ ಘಟನೆ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದ ಮೆಟ್ಟಿಲೇರಿತ್ತು.
ಕೋಲ್ಕತ್ತಾದಲ್ಲಿ ಕಳೆದ ಸೆಪ್ಟೆಂಬರ್ 30ರಂದು ತಡೆಯಾಜ್ಞೆ ಸಿಕ್ಕಿತು. ಅದರಂತೆ ಮೆಹಬೂಬ್ ಜಾನ್ ಕುಟುಂಬದವರು ಜಮೀನನ್ನು ಸ್ವಚ್ಛಗೊಳಿಸಲು ಮುಂದಾದಾಗ ಸದರಿ ಅನುಪಲ್ಲಿ ಗ್ರಾಮದ ರಾಜಕೀಯ ಮುಖಂಡ ಕೃಷ್ಣಾರೆಡ್ಡಿ ಮತ್ತು ಕೋನಪ್ಪರ ಗುಂಪು ಕಟ್ಟಿಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ನಡೆಸಿರುವುದಾಗಿ ಮೆಹಬೂಬ್ ಜಾನ್ರ ಪುತ್ರ ಯಾರಬ್ ತಾಯಿ ಜುನ್ಮನ್ನಿಸಾ ತಿಳಿಸಿದರು. ಅದಲ್ಲದೆ ನನ್ನ ಕುಟುಂಬವನ್ನು ಗ್ಯಾಸ್ ಗೋಡನ್ನಲ್ಲಿ ಹಾಕಿ ಸಾಯಿಸುವ ಬೆದರಿಕೆ ಹಾಕಿದ್ದಾರೆ ಎಂದು ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಹೇಳಿದರು. ಈ ಹಿಂದೆಯೂ ಸಹ ಹಲವು ಘಟನೆಗಳು ನಡೆದಿದ್ದು ಘಟನೆಗಳು ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೂ ದೂರು ನೀಡಿದರೂ ಸಹ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಎಂದು ಅಳಲು ತೋಡಿಕೊಂಡರು. ನನ್ನ ಹೆಸರು ಯಾರಬ್ ಅಂತ, ಗ್ರಾಮ ಬಂದು ಬಿಡುಗುಂಟೆ. ನಮ್ಮ ತಂದೆ ಹೆಸರು ಮಹಬೂಬ್ ಜಾನ್. ನಮ್ಮ ತಂದೆಯವರ ಆಸ್ತಿ ಅನುಪಲ್ಲಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 42 ಸೇರಿರುತ್ತೆ. 1.25 ಕುಂಟೆ. ಈ ವಿಚಾರದ ಬಗ್ಗೆ ನಾವು ಜಮೀನು ಹತ್ರ ಹೋದಾಗ ಗಲಾಟೆ ಆಯಿತು. ಹಂಗೆ ಬಂದು ಕಂಚಾರ್ಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ನೀಡಿದ್ವಿ. ಮತ್ತು ಆಮೇಲೆ ಅವರು ಕಂಚಾರ್ಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಮೇಲೆ ಅಲ್ಲಿನೂ ಜಗಳ ಮಾಡಿ ಆಮೇಲೆ ನಾವು ಆ ನಂತರ ಕೋರ್ಟಿಗೆ ಹೋಗಿ ಕೋರ್ಟಿಂದ ನಾವು ಇದುವರೆಗೂ 5 ಸ್ಟೇ ಆರ್ಡರ್ ಬಂದಿದೆ ನಮಗೆ. ಅವ್ರ ಮೇಲೆ 2 ಸತಿ NCR ಆಗಿದೆ. ಈ ಬಾರಿ ಹೋದಾಗ ಸ್ವಲ್ಪ ಗಲಾಟೆ ಜೋರಾಯಿತು. ಅವ್ರು ನಮ್ಮ ಮೇಲೆ ನಮ್ಮ ತಾಯಿ ಮೇಲೆ ನಮ್ಮ ಅಣ್ಣನ ಮೇಲೆ ನಮ್ಮ ಅತ್ತಿಗೆಯವ್ರ ಮೇಲೆ ಎಲ್ಲ ದೌರ್ಜನ್ಯ ನಡೆಸಿ ನಮಗೆಲ್ಲ ಹೊಡೆದಿದ್ದಾರೆ. ಅವಕ್ಕೆ ಮತ್ತು ಕೋನಪ್ಪ, ಚಿಕ್ಕರೆಡ್ಡಪ್ಪ, ನಡುಪರೆಡ್ಡಪ್ಪ, ಕೋನಪ್ಪ ಅವರು ಹೆಂಡತಿಯಾದ ಸುಬ್ಬಮ್ಮ, ನಡುಪರೆಡ್ಡಿ ಹೆಂಡತಿಯಾದ ಜ್ಯೋತಿ, ಇವರೆಲ್ಲ ಸೇರಿ ನಮ್ಮ ಅಮ್ಮಗೆ ನಮಗೆ ನಮ್ಮ ಅತ್ತಿಗೆಗೆಲ್ಲ ಹೊಡೆದು ಕಲಿಸಿದ್ದಾರೆ. ಅಲ್ಲಿಗೆ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರಿಗೂ ಸಮಾಧಾನ ಪಡಿಸಿ ಮತ್ತೆ ವಾಪಸ್ ಹಿಂದಿಗಳಿಸುವ ನಮ್ಮ ಮೇಲೆ ಹಲ್ಲೆ ನಡೆಸಿ ಜಮೀನನ್ನು ಸ್ವಚ್ಛಗೊಳಿಸುವ ಅವಕಾಶ ನೀಡಿದ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಜರುಗಿಸಿ ನ್ಯಾಯ ಒದಗಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ತಮ್ಮ ಕುಟುಂಬ ಸಮೇತ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮುಂದೆ ಧರಣಿ ನಡೆಸುತ್ತೇವೆ ಎಂದು ಹೇಳಿದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಬೆಳ್ಳಂಬೆಳಗ್ಗೆ ಬೆಳಗಾವಿ ಜಿಲ್ಲೆಯ ಯರಕಟ್ಟಿ ಪಟ್ಟಣದಲ್ಲಿ ಟ್ರಕ್ ಮತ್ತು ಕಾರಿನ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದು ನಾಲ್ವರ ಸ್ಥಿತಿ ಗಂಭೀರವಾಗಿದೆ. ಯರಗಟ್ಟಿಯ ಮುಥೂಟ್ ಫೈನಾನ್ಸ್ ಬಳಿ ಗುರುವಾರ ಬೆಳಗ್ಗೆ ಕಾರ್ ಮತ್ತು ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಲಾರಿಯಲ್ಲಿದ್ದ ಸರಕಿಗೆ ಹಗ್ಗ ಕಟ್ಟಿ ಪ್ಯಾಕ್ ಮಾಡುತ್ತಿದ್ದ ಲಾರಿ ಚಾಲಕನಿಗೆ ಕಾರೊಂದುಗುದ್ದಿದೆ. ಈ ಹಿನ್ನೆಲೆ ಟ್ರಕ್ ಚಾಲಕ 30 ರಂಗಪ್ಪ ಪಾಟೀಲ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಕಾರಿನಲ್ಲಿದ್ದ ಗೌಡಪ್ಪ ಗೌಡ, ಅಮರೇಗೌಡ, ವೀರಭದ್ರಗೌಡ ಎಸ್, ಈ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಅಮರೇಗೌಡ ಮಾಲಿ ಪಾಟೀಲ, ಹನುಮಂತೇಗೌಡ ಬೆಟಗೇರಿ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಮುರಗೋಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಥಣಿ ಪಟ್ಟಣದ ಉರ್ದು ಶಾಲೆಯ ಹತ್ತಿರ ಚೇಂಬರ್ನಲ್ಲಿ ಪೌಡರ್ ಸಿಂಪಡಣೆಗೆ ಇಳಿದ 3 ಪುರಸಭೆ ಸಿಬ್ಬಂದಿಗಳಿಗೆ ಆಮ್ಲಜನಕ ಕೊರತೆಯಾಗಿ ಟ್ಯಾಂಕ್ನಲ್ಲಿ ಕುಸಿದು ಬಿದ್ದಿರುವ ಘಟನೆ ಬುಧವಾರ ನಡೆದಿದೆ. ಅಥಣಿ ಪಟ್ಟಣದ ಉರ್ದು ಶಾಲೆಯ ಹತ್ತಿರ 12 ಆಳವಿರುವ ಚೇಂಬರ್ನಲ್ಲಿ ಪೌಡರ್ ಸಿಂಪಡಣೆ ಮಾಡಿ ಚೇಂಬರ್ನ ವಾಲ್ ಬಂದ್ ಮಾಡಬೇಕೆಂದು ಟ್ಯಾಂಕ್ನಲ್ಲಿ ಕೆಳಗಿಳಿದು ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ 3 ಪುರಸಭೆ ಸಿಬ್ಬಂದಿಗಳಿಗೆ ಆಮ್ಲಜನಕ ಕೊರತೆಯಾಗಿ ಟ್ಯಾಂಕ್ನಲ್ಲಿಯೇ ಕುಸಿದು ಬಿದ್ದಿರುವವರನ್ನು ರಕ್ಷಣೆ ಮಾಡಲಾಗಿದೆ. ಟ್ಯಾಂಕ್
ಕೊಳಗೆ ಇಳಿದ ಸಿಬ್ಬಂದಿಗಳನ್ನು ಟ್ಯಾಂಕಿನ ಮೇಲಿರುವ ಮತ್ತೋರ್ವ ಪುರಸಭೆ ಸಿಬ್ಬಂದಿ ಕುಮಾರ ಮಾಳಿ ಗಮನಿಸಿ ಖುದ್ದಾಗಿ ಠಾಣೆಗೆ ಮಾಹಿತಿ ನೀಡಿದ ನಂತರ ತಕ್ಷಣ ಅಥಣಿ ಅಗ್ನಿಶಾಮಕ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ತೆರಳಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಟ್ಯಾಂಕ್ನಲ್ಲಿ ಬಿದ್ದಿದ್ದ ಪ್ರಕಾಶ ಅಶೋಕ ಕಂಬಾರ ಅಪ್ಪಸಾಬ ಅಥಣಿಕರ ರಮೇಶ ಪೂಜಾರಿ ಎಂಬುವರನ್ನ ಜೀವಂತವಾಗಿ ಟ್ಯಾಂಕ್ನಿಂದ ಹೊರತೆಗೆದು ರಕ್ಷಣೆ ಮಾಡಿದರು. ಉದಯ ಮಾಕಾಣಿ, ಅಮೋಕ್ ಟಿವಿ, ಅಥಣಿ. ನನ್ನ ರಾಜಕೀಯ ಏಳಿಗೆಯನ್ನ ಸಹಿಸದೆ ಕೆಲವು ಮಂದಿ ಕಿಡಿಗೇಡಿಗಳು ಭೂಕಬಳಕೆ ಮಾಡಿದ್ದಾರೆ ಎಂದು ನನ್ನ ವಿರುದ್ಧವಾಗಿ ನಕಲಿ ವಿಡಿಯೋಗಳನ್ನ ತಯಾರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಇದು ರಾಜಕೀಯವಾಗಿ ನನ್ನನ್ನು ತೇಜೋವಧೆ ಮಾಡಲು ನಡೆಸಿರುವ ಪಿತೂರಿಯಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಹೇಳಿದ್ದಾರೆ. ದೇವನಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಕೆಪಿಸಿಸಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. 20 ವರ್ಷಗಳ ಹಿಂದೆ ದಿಬ್ಬೂರು ಗ್ರಾಮದಲ್ಲಿ ನಾನು ಖರೀದಿ ಮಾಡಿದ್ದ ಜಮೀನಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮುಂದಿಟ್ಟುಕೊಂಡು ನನ್ನ ತೇಜೋವಧೆಗೆ ಮುಂದಾಗಿದ್ದಾರೆ. ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ವಿರುದ್ಧವಾಗಿ ಯಾವುದೇ ದೂರುಗಳು ದಾಖಲಾಗಿಲ್ಲ ಎಂದರು. ಪಕ್ಷದ ಭೀಪರಂತವನ್ನು ಮಾದೇವರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ 1 ಲಕ್ಷ ಬೇರೆ ಮತವನ್ನ ತಗೊಂಡಿದ್ವಿ. ಎಲ್ಲೂ ಸಹ ನಾನು ಯಾರಾದರೂ ಅಪಾತ್ರೆಗೆ ಗುರಿಯಾಗಿಲ್ಲ, ಎಲ್ಲೂ ಮೋಸ ಮಾಡಿಲ್ಲ, ಎಲ್ಲೂ ಗಗ ಮಾಡಿಲ್ಲ, ಯಾರಿಗೂ ಒಂದು ಗುಂಡೆ ಮಾಡಿಲ್ಲ. ಇದ್ದಿದ್ರೆ ನಾನು ರಾಜಕೀಯದಲ್ಲಿ ಈಚೆ ಬರಬೇಕಾಗಿತ್ತು. ಎಲ್ಲೂ ಸಹ ನನ್ನ ಇದ್ರ ಬಗ್ಗೆ ಒಂದು FIR ಆಗಲಿ, ದೂರು ದಾಖಲೆ ಆಗಲಿ, ಪೋರ್ಟಲ್ ಆಗಲಿ ಇಲ್ಲ. ಮನೆ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಅದನ್ನು ಹೇಳಿದಾರಲ್ಲ, ಎಲ್ಲರೂ ಎಲ್ಲರೂ ದೂರು ದಾಖಲಾಗಿದೆಯಾ ನನ್ನ ಮೇಲೆ? ಹೌದು, ದಿಬ್ಬೂರು ಜಮೀನು ಒಂದು ಪ್ರಸ್ತಾಪ ಮಾಡಿದೆ ನಾನು. 2005 28 ಎಕರೆ ಜಮೀನು ತಗೊಂಡಿರೋದು ನಿಜ. 4-5 ವರ್ಷ ಅದನ್ನ ತಗೊಂಡು ಕನ್ವರ್ಷನ್ ಮಾಡಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಮಾರಿರೋದು ನಿಜ. ಅದರಲ್ಲಿ ಒಬ್ಬೇ ಒಬ್ಬ ರೈತ ನನ್ನ ಮೇಲೆ ಯಾರಿಗೂ ಆಪತ್ತೆ ಮಾಡಿದ್ರು, ಎಲ್ಲೂ ಕೋರ್ಟ್ನಲ್ಲಿ ಕೇಸ್ ಕೊಡಲಿಲ್ಲ ಅಥವಾ ಇನ್ನೊಂದು ಅಪಘಾತ. ಇನ್ನು ಇದೇ ಸಂದರ್ಭದಲ್ಲಿ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಜಗನ್ನಾಥ್ ಮತ್ತು ಸೋಮಣ್ಣ, ನಾಗೇಗೌಡ, ಎಸ್ಆರ್ ರವಿ ಮಾರೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.